ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ, ನಮ್ಮ ಅಜ್ಜಿ ಮನೆ ದೇವರಾದಂತಹ ಶ್ರೀ ಹದ್ದಿನ ಕಲ್ ಹನುಮಂತರಾಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಎಲ್ಲಿರೋದಪ್ಪ ಅಂದರೆ, ನಾವು ಧರ್ಮಸ್ಥಳಕ್ಕೆ ಹೋಗೋ ಮೈನ್ ರೋಡಲ್ಲಿ ಅಂದರೆ ಯಡೂರು ಸಿದ್ಧಲಿಂಗೇಶ್ವರದಿಂದ ಒಂದು 8 ಕಿಲೋಮೀಟ್ರು ಮುಂದೆ ಬಂದರೆ ಅಲ್ಲಿ ಲೆಫ್ಟ್ ರೈಟ್ ಸೈಡಲ್ಲಿ ಸಿಗುತ್ತೆ ಈ ದೇವಸ್ಥಾನ, ಹದ್ದಿನ ಕಲ್ ಆಂಜನೇಯ ಸ್ವಾಮಿ. ಬೈಟ್ ಚಂದ್ರ ಅಂತ ಊರ ಹೆಸರು, ಅಲ್ಲಿಗೆ ಹೋಗಬೇಕು. ನೀವು ಒಂದು ಸಾಂಗ್ ಕೇಳಿರ್ತೀರಿ ಬಜರಂಗಿ ಪಾರ್ಟ್ ಒನ್ನಲ್ಲಿ, ಲಾಸ್ಟಲ್ಲಿ ಹದ್ದಿನ ಅದ್ಬಿದ್ದೆ ಹದ್ದಿನ ಕಲ್ ಹನುಮಂತ್ರ ಹಿಂಗೇ ಅಂತ ಒಂದು ಸಾಂಗ್ ಬರುತ್ತಲ್ಲ, ಆ ಸಾಂಗಲ್ಲಿ ಇರೋ ದೇವರು ಇದೇ ದೇವರು. ಇದು ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀರ, ಈ ದೇವ್ರ ಬಗ್ಗೆ ಎಲ್ಲ ತೋರಿಸಿರ್ತಾರೆ ಅಂದ್ಕೊತೀನಿ. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳೋದಕ್ಕೆ ಏನು ಇಷ್ಟಪಡಲ್ಲ. ಬಟ್ ಅಲ್ಲೊಂದು ಒಂದು ಜಾತ್ರೆ ನಡೆಯುತ್ತೆ, ಅದು ನೈಟ್ ಟೈಮ್ ನಡೆಯುತ್ತೆ. ಅದ್ರ ಬಗ್ಗೆ ಇವತ್ತು ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ದೇವಸ್ಥಾನದ ಬಗ್ಗೆ ತಿಳ್ಕೊಳೋಣ. ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ದಂತ ಹೇಳ್ತಾರೆ ಇಲ್ಲಿ ಪುರೋಹಿತರು. ಮತ್ತು ಇಲ್ಲಿ ಒಂದು ವಿಶೇಷ ಏನಂದರೆ, ಆಂಜನೇಯ ಸ್ವಾಮಿಗೆ ಬಲಿ ಕೊಡ್ತಾರೆ ಅಂತ ತುಂಬ ಜನ ಕೇಳ್ತಾರೆ. ಅಂದರೆ ಇಲ್ಲಿ ಜಾತ್ರೆಯಾಗಿ ಮಾರನೇ ದಿನಕ್ಕೆ ಒಂದು ಹಬ್ಬ ನಡೆಯುತ್ತೆ, ಅದು ನಾನ್ ವೆಜ್ ಹಬ್ಬ. ಕೇಳ್ತಾರೆ ತುಂಬ ಜನ, ಏನು ಆಂಜನೇಯ ಸ್ವಾಮಿಗೆ ಬಲಿ ಕೊಡ್ತಾರೆ ಅಂತ. ಬಟ್ ನನ್ನಲ್ಲಿ ಪುರೋಹಿತರನ್ನ ಅಲ್ಲಿ ವಿಚಾರಿಸಿದಾಗ ಅವರು ಹೇಳಿದ ಮಾತು ಏನಂದರೆ, ಇಲ್ಲ ಇದು ರಾವಣನ ತಮ್ಮ ಇಂದ್ರಜಿತ್ ಅಂತ ಹೇಳ್ತಾರೆ, ಅವ್ರಿಗೋಸ್ಕರ ಕೊಡೋದು, ಇದು ಬಲಿ ದೇವ್ರಿಗೋಸ್ಕರ ಅಲ್ಲ, ಇದು ಅವ್ರಿಗೋಸ್ಕರ ಕೊಡೋದು ಅಂತ ಹೇಳಿದಾಗ ನನಗೆ ಅವಾಗ ಓ ಈ ಥರನೂ ಇದೆಯಾ ಅಂತ. ನಾನು ಮುಂಚೆನೂ ಹಂಗೆ ಅಂದ್ಕೊಂಡಿದ್ದೆ, ನಮ್ಮ ಅಜ್ಜಿನೆಲ್ಲ ಕೇಳ್ತಿದ್ದೆ ಓ ಆಂಜನೇಯ ಸ್ವಾಮಿಗೆ ಬಲಿ ಕೊಡ್ತಾರ ಅಂತ. ಬಟ್ ಈಗ ಅದಕ್ಕೆ ಕ್ಲಾರಿಟಿ ಸಿಕ್ತು ಏನಂತ. ಈ ಜಾತ್ರೆ ವಿಶೇಷ ಏನಂದರೆ, ಇದು ನೋಡಿ ಇವಾಗ ನೋಡ್ತಿದ್ದೀರಲ್ಲ, ಇದು ಈಗ ಹೊಸ್ದಾಗ ಕಟ್ಟಿರೋ ದೇವಸ್ಥಾನ. ಮುಂಚೆ ಇಲ್ಲೊಂದು ಚಿಕ್ಕ ಗುಡಿ ಇತ್ತು, ಇದು ಹೊಸ ದೇವಸ್ಥಾನ ಈಗ ಕಟ್ಟಿದ್ದಾರೆ. ಅದು ದೇವರ ಅಲ್ಲಿ ಇಲ್ಲೇನಂದರೆ, ದೇವ್ರ ಆಜ್ಞೆ ದೇವ್ರ ಉತ್ತರ ಇಲ್ದಿರ ಇಲ್ಲೇನು ಯಾವುದು ಕೆಲಸಗಳು ನಡೆಯಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ರಾಮಾಯಣ ಡ್ರಾಮಾ ಆಡ್ತಿದ್ದಾರೆ. ಅದು ಇಲ್ಲಿನ ವಿಶೇಷ ಏನಂದರೆ, ಇಲ್ಲಿ ಆಂಜನೇಯ ಸ್ವಾಮಿ ಮುಂದೆನೇ ಆ ಡ್ರಾಮಾ ನಡಿಬೇಕಿಲ್ಲಿ. ಅಂದರೆ ನೋಡಿ ಹಿಂದೆಗಡೆ ನೋಡ್ತಾ ಇರ್ಬೋದು, ಒಂದು ಚಿಕ್ಕದಾಗ ನಿಮ್ಗೆ ಕಾಣಿಸೋದು ಕಾಣಿಸಲ್ವೋ, ಅಲ್ಲಿ ಒಂದು ತೇರಿದೆ, ಆ ತೇರಲ್ಲಿ ದೇವ್ರು ಕೂತ್ಕೊಂಡಿರುತ್ತೆ. ಇಲ್ಲಿ ನಾಟಕ ನಡೀತಾ ಇರುತ್ತೆ, ರಾಮಾಯಣನ ಆಂಜನೇಯ ಸ್ವಾಮಿ ನೋಡೋ ಥರ. ಇದು ಒಂದು ವಿಶೇಷತೆ ಇಲ್ಲಿದೆ. ಇಲ್ಲಿ ಪ್ರತಿ ವರ್ಷವೂ ಇದೇ ಟೈಮ್ಗೆ ಕರೆಕ್ಟಾಗಿ ಒಂದು 2:30 ಸ್ವಾಮಿ ಡ್ರಾಮಾ ನೋಡಿದಿರ, ಇಳ್ದ್ಬಿಟ್ಟು ತೇರಿಂದ ಇಳ್ದು ಬೆಟ್ಟದ ಕಡೆಗೆ ಓಡ್ತಾನೆ. ಇಳ್ದ್ಬಿಟ್ಟು ಈಗ ಎಷ್ಟು 1-1.5 ವರಲ್ಲಿ ಹತ್ತಿ ಇಳ್ದ್ಬಿಡ್ತಾರೆ. ಈಗ ನೋಡಿ ದೇವ್ರು ಇಳಿದ್ರು, ಇಳ್ದು ಈಗ ಆಗಲೇ ಹೋಗ್ತಾ ಇದ್ದಾರೆ, ಈಗ ರೆಡಿಯಾಗಿದ್ದಾರೆ. ಅದು ಏನಂದರೆ, ಈ ಗ್ರಾಮಸ್ಥರಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಒಬ್ಬರು ಒಂದೊಂದು ಇದು ಇವಾಗ ದೇವ್ರನ್ನ ನೈಟು ತಗೊಂಡು ಹೋಗೋಕೆ ಒಬ್ಬರು ಒಪ್ಪಿಸಿದ್ರೆ, ಈ ಜಾತ್ರೆ ಉತ್ಸವಾರಿ ಒಬ್ಬರಿಗಿರುತ್ತೆ, ಲೈಟಿಂಗ್ ಒಬ್ಬರಿಗೆ, ತೇರು ರೆಡಿ ಮಾಡೋರು ಒಬ್ಬರು, ಆ ಥರ ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ಅವರದೇ ಆದಂತಹ ಒಂದು ಕೆಲಸನ ಇಲ್ಲಿ ನಿಗದಿ ಮಾಡಿರ್ತಾರೆ. ಇಲ್ಲಿ ದೇವ್ರ ಅಪ್ಪಣೆ ಹೇಳ್ದಿರ ಏನೂ ನಡೆಯಲ್ಲ. ಹಾಗಾಗಿ ಇವಾಗ ನೋಡ್ತಿದ್ದೀರಲ್ಲ, ಇದೇ ಉತ್ಸವ ಮೂರ್ತಿ. ಉತ್ಸವ ಮೂರ್ತಿ ಸ್ಪೆಷಲ್ ಏನಂದರೆ, ಇಲ್ಲಿ ದೇವರು ನಿಮಗೋಸ್ ಮೈ ಮೇಲೆ ಇಲ್ಲಿ ಯಾವುದೂ ದೇವ್ರು ಬರೋಲ್ಲ. ಬಟ್ ಇಲ್ಲಿ ಹೆಗ್ಲ ಮೇಲೆ ಹೊತ್ಕೊಂಡಿರೋ ಉತ್ಸವ ಮೂರ್ತಿನೇ ನೀವು ಕೇಳೋ ಪ್ರಶ್ನೆಗೆಲ್ಲ ಆನ್ಸರ್ ಮಾಡುತ್ತೆ. ಅದು ಇಲ್ಲೊಂದು ದೊಡ್ಡ ಒಂದು ಪವಾಡನೆ ಅಂತ ಹೇಳ್ಬೋದು. ಇಲ್ಲಿ ಎಷ್ಟೊಂದು ಜನ ಬಂದು ಪರೀಕ್ಷೆ ಎಲ್ಲ ಮಾಡಿದ್ದಾರೆ, ಬಟ್ ದೇವ್ರನ್ನ ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕೆ. ಮುಂದೆಗಡೆ ಲೈಟಿಂಗ್ ಕಾಣಿಸ್ತಿದೆಯಲ್ಲ, ಅದು ಬೆಟ್ಟ. ಅದು ಈಗ ದೇವ್ರ ಬೆಟ್ಟದ ಕಡೆಗೆ ಹೋಗ್ತಾ ಇದೆ, ನಾನು ಆ್ಯಕ್ಚುಲಿ ಜೊತೆಗೆ ಹೋಗ್ತಾ ಇದ್ದೀನಿ ಬೆಟ್ಟದ ಕಡೆಗೆ. ಇದು ಬೆಟ್ಟದ ಬಾಕ್ಲು ನೋಡಿ, ಆಗಲೇ ದೇವ್ರು ಬಂದುಬಿಟ್ಟಿದೆ, ಎಷ್ಟು ಬೇಗ ಬಂತು. ದೇವ್ರು ಆಗಲೇ ಬೆಟ್ಟಕ್ಕೆ ಹೋಗಿ ಬರ್ತಿದೆ. ಇದು ಪಾದ ಅಂತಾರೆ, ಅಂದರೆ ಆಂಜನೇಯ ಸ್ವಾಮಿ ಒಂದು ಪಾದ ಇಲ್ಲಿಟ್ಟು ಇನ್ನೊಂದು ಪಾದ ಮೇಲಿಕ್ಕಿದ್ದಾರೆ ಅಂತ ಇಲ್ಲೊಂದು ಐತಿಹ್ಯ ಇದೆ. ನಮ್ಮ ಅಜ್ಜಿ ಹೇಳ್ತಾ ಇದ್ದೀತ ಆ ಥರ, ಅಂದರೆ ಆಂಜನೇಯ ಸ್ವಾಮಿ ಇಲ್ಲೊಂದು ಪಾದ ಇಟ್ಟು ಇಲ್ಲಿಂದ ಮೇಲುಗಡೆ ಜಿಗ್ದಿರೋದು ಅಂತ. ಇಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಎಲ್ಲ ಹಂಗೆ ಹೇಳ್ತಿದ್ದಾರೆ. ನೋಡಿ ಸ್ವಾಮಿ ಈಗ ಪಾದದ ಹತ್ರ ಬಂದಿದೆ, ದೇವಸ್ಥಾನ ಬೆಟ್ಟದ ಎಂಟ್ರೆನ್ಸ್ ಇದು, ಎಂಟ್ರೆನ್ಸ್ ಹತ್ರ ಬಂದಿದೆ ದೇವರು. ಇಲ್ಲಿಂದ ಮುಂದಕ್ಕೆ ಹೋಗ್ತಿದೆ ನೋಡ್ತಾ ಇರೋದು. ನೋಡಿ ಈಗಾಗಲೇ ಎತ್ಕೊಂಡು ಇಲ್ಲಿ ಕಟ್ಕೊತಾರೆ, ಅಂದರೆ ಮುಂದೆಗಡೆ ಹಿಂದೆ ವಾಲ್ ಬರೆದು ನೋಟು ಇಲ್ಲೊಂದು ಕೋಲ್ ಕಟ್ಕೊತಾರೆ, ಅದಕ್ಕೋಸ್ಕರ ದೇವ್ರನ್ನ ಇಳಿಸ್ತಿದ್ದಾರೆ.
ಈಗ ಇಳಿಸಿ ಅದು ಕೋಲ್ ಕಟ್ಕೊಂಡು ತಿರ್ಗಾ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಹತ್ತೋದಕ್ಕೆ. ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಬೆಟ್ಟದ ಮೇಲೆ ದೇವ್ರು ಬರ್ತಾ ಇದೆ, ಅರ್ಧ ದಾರಿಗೆ ಆಗಲೇ ಬಂದ್ಬಿಟ್ಟಿದೆ. ನಾನು ಇಲ್ಲಿ ನಿಂತ್ಕೊಂಡಿದ್ದೆ ಅರ್ಧ ದಾರಿಗೆ ಬರಬೇಕಾದ್ರೆ. ನೋಡಿ ಇದು ಬೆಟ್ಟ ಹತ್ತೋ ದಾರಿ, ಇದು ಲೈಟಿಂಗ್ ಎಲ್ಲ ಹಿಂಗೆ ಹಾಕಿರ್ತಾರೆ ನೈಟ್ ಹೊತ್ತು ಬೆಟ್ಟದೊಳಗಡೆ. ವಿತೌಟ್ ಸ್ಲಿಪ್ಪರ್ ಹತ್ತಬೇಕು ದೇವಸ್ಥಾನ ಬೆಟ್ಟ. ನೋಡಿ ಇದು ಮೇಲ್ಗಡೆ ಮೂಲ ವಿಗ್ರಹ ಇರೋ ಜಾಗ. ಆಗಲೇ ನಾವು ಬರೋದಕ್ಕಿಂತ ಮುಂಚೆ ಆಗಲೇ ದೇವ್ರು ನೋಡಿ ಹೋಗಿ ಆ ರೌಂಡ್ ಹೊಡಿತಿದೆ ದೇವರು. ಅಲ್ಲಿ ಮೂರು ಸುತ್ತ ಹಾಕ್ಬಿಟ್ಟು ಅಲ್ಲಿ ಕುತ್ಕೊಂಡತ್ತೆ ದೇವರು. ಕುತ್ಕೊಂಡು ಅಲ್ಲಿ ಮಹಾಮಂಗಳಾರತಿ ಎಲ್ಲ ನಡೆಯುತ್ತೀಗ. ಈಗ ನೋಡಿ ದೇವ್ರು ಬಂದ್ಬಿಟ್ಟಿದೆ ಆಗಲೇ. ನಾನು ಹತ್ತೋದಕ್ಕೆ ಮುಂಚೆ ದೇವ್ರು ಆಗಲೇ ಬಂದ್ಬಿಟ್ಟಿದೆ. ನೋಡಿ ನಾನು ಈಗ ಬಂದೆ, ದೇವ್ರು ಆಗಲೇ ಮೂರು ಸುತ್ತು ಹೊಡಿತಿದೆ. ಮೂರು ಸುತ್ತು ಹೊಡೆದಾದ್ಮೇಲೆ ದೇವ್ರನ್ನ ಅಲ್ಲಿ ಕೂರಿಸ್ತಾ. ನೋಡಿ ಇದೆ ಮೂಲ ವಿಗ್ರಹ, ನಿಮ್ಗೆ ಕಾಣಿಸಿದೆಯಲ್ಲ. ಇದು ಅಲ್ಲಿ ಉದ್ಭವ ಮೂರ್ತಿಯಾಗಿದೆ, ಅಂದರೆ ಸಿಕ್ಕಿರೋದಂತೆ ಈ ದೇವರು ಶ್ರೀ ಹದ್ದಿಂಕಲ್ ಆಂಜನೇಯ ಸ್ವಾಮಿ. ಇಲ್ಲಿ ಮುಂಚೆ ಈ ಥರ ಎಲ್ಲ ಯಾವುದೂ ಇರಲಿಲ್ಲ, ಬರೀ ಬೈಲಲ್ಲಿ ಇತ್ತು ದೇವರು. ಅಂದರೆ ಈ ಮಂಟಪ ಗಿಂಟಪ ಈ ಶೆಡ್ಡಲ್ ಥರ ಯಾವುದು ಕಟ್ಟಿರಲಿಲ್ಲ, ಬರೀ ಬೈಲಲ್ಲಿ ಇತ್ತು ದೇವರು. ಈಗ ಇದನ್ನು ಆ ದೇವರು ಅಪ್ಪಣೆ ಪಡೆದೆ ಇವರು ಕಟ್ಟಿದ್ದಾರೆ. ಹೀಗಾಗಿ ಇದು ತುಂಬ ಪವರ್ಫುಲ್ ಆಗಿರೋ ದೇವಸ್ಥಾನ. ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಇಲ್ಲಿ ಇದು ಇದೇ ಥರ ನಡ್ಕೊಂಬರ್ತಿದೆ. ಇದೇ ಥರ ಪ್ರತಿ ವರ್ಷ ಯುಗಾದಿ ಕಾಲದ 5 ದಿನಕ್ಕೆ ದೇವ್ರಿಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅದಾದಮೇಲೆ ತಿರ್ಗಾ ಅದ್ರ ಮಾರನೇ ದಿನಕ್ಕೆ ಒಂದು ಸತಿ ನಾನ್ ವೆಜ್ ಫಂಕ್ಷನ್ ನಡೆಯುತ್ತೆ. ಅದು ಈ ದೇವ್ರು ನೋಡಿ ಆಗಲೇ ಮುಗಿಸ್ಕೊಂಡು ದೇವ್ರ ಕೆಳಗಡೆ ಬರ್ತಾ ಇದ್ದಾರೆ. ಒಂದೂವರೆ ಅವರೆಲ್ಲ ಹತ್ರ ಅಷ್ಟರೆಲ್ಲ ಹತ್ತಿ ಇಳಿದ್ಬಿಡ್ತಾರೆ. ಅದು ಯಾವ ಪವಾಡ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ ಫ್ರೆಂಡ್ಸ್. ಬಟ್ ಅದೊಂದು ಎನರ್ಜಿ, ಅವರು ಯಾರು ಓದ್ತಿರ್ತಾರೆ ದೇವ್ರನ್ನ ಅವ್ರಿಗೆ ಅದೊಂದು ಎನರ್ಜಿ ಇರುತ್ತೆ. ಅದೇ ಸ್ಪೀಡಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ ಅವರು. ನೋಡಿ ನೋಡ್ತಾ ಇರ್ಬೋದು ಈಗ ಬೆಟ್ಟದಿಂದ ಕೆಳಗಡೆ ಇಳಿತಿದೆ ದೇವರು. ನೋಡಿ ಇದು ಬೆಟ್ಟದ ಮೇಲ್ಗಡೆ ಕೆಳಗಡೆ ನೋಡೋದು ಯಾವ ಥರ ಕಾಣಿಸುತ್ತೆ ಅಂತ. ಬೆಟ್ಟದಿಂದ ಕೆಳಗಡೆ ಇಳಿತಿದೆ ದೇವರು. ಆಗಲೇ ಬಂತು ನೋಡಿ ಇದು. ನೋಡಿ ಹಿಂದೆಗಡೆ ಕಾಣಿಸ್ತಿರೋದು ಅದು ಬೆಟ್ಟದ ಒಳಗಡೆ ಇರೋದು ಮೂಲ ವಿಗ್ರಹ ಟೆಂಪಲ್ಲು. ಈಗ ತಿರ್ಗಾ ಕೋಲ್ ಕಟ್ಕೊತವ್ರು ಹಿಂದೆಗಡೆ. ಹಿಂದೆಗಡೆ ಕೋಲ್ ಏನಂತಂದರೆ ಮಾಮೂಲಿ ಗ್ರಿಪ್ಗೋಸ್ಕರ ಕಟ್ಕೊತ ಇದ್ದಾರೆ ಅಷ್ಟೇ ದೇವ್ರಿಗೆ. ಇಲ್ಲಿಂದ ತಿರ್ಗಾ ಕೆಳಗಡೆಗೆ ಬರುತ್ತೆ ದೇವರು. ದೇವ್ರು ನೋಡ್ಬೋದು ಒಂದು ಕೈ ಮೇಲೆತ್ತಿ ಅಭಯ ಹಸ್ತ ಹಿಡ್ಕೊಂಡಿದ್ದಾರೆ ಪರಮಾತ್ಮ. ಈಗ ನೋಡ್ತಾ ಇರೋದು ನೀವು ದೇವ್ರು ಅದೇ ಹೇಳೋದ್ನೆಲ್ಲ ಪಾದ ಇಕ್ಕಿದೆ ಅಂತ, ಆ ಪಾದ ನೋಡ್ತಾ ಇದ್ದೀರಾ. ಇವ್ರು ನೋಡಿ ದೇವ್ರು ಬೆಟ್ಟದಿಂದ ಕೆಳಗಡೆ ಇಳಿತಿದೆ. ಆ್ಯಕ್ಚುಲಿ ಇಳಿದ್ಬಿಟ್ಟಿದೆ, ಈಗಾಗಲೇ ಬಂತು, ಈಗ ತಾನೇ ಬರ್ತಿದೆ. ನೋಡಿ ಅವ್ರ ಮುಖದಲ್ಲಿ ಯಾವುದೇ ಸುಸ್ತಾಗಲಿ ಅಥವಾ ಏನೇ ಒಂದು ಕಾಣಿಸ್ತಿಲ್ಲ. ಒಳ್ಳೆ ನಗ್ನಗ ಮುಖದಲ್ಲೇ ಎತ್ಕೊಂಬರ್ತಾ ಇದ್ದಾರೆ ದೇವ್ರನ್ನ. ನೀವು ನೋಡ್ತಾ ಇರ್ಬೋದು ಅದು ಎನರ್ಜಿ, ಅದು ದೇವ್ರದೇ ಎನರ್ಜಿ. ನಿಜವಾಗ್ಲೂ ಅದು ದೇವ್ರದೇ ಎನರ್ಜಿ. ಒಬ್ಬರ ಮುಖದಲ್ಲೂ ಸುಸ್ತಾಗಲಿ ಅಥವಾ ಆಯಾಸ ಆಗಲಿ ಅದು ಏನೂ ಕಾಣಿಸ್ತಿಲ್ಲ. ಅದು ಆ ದೇವ್ರ ಪವಾಡನೇ ಸರಿ. ಯಾವುದೇ ಹೋಗಬೇಕಾದ್ರೆ ಯಾವ ಥರ ನಗುಮುಖ ಇತ್ತು ಅದೇ ಥರ ಎಲ್ಲರ ಮುಖದಲ್ಲೂ ನಗುಮುಖ ಇದೆ. ಇದೊಂದು ಇಲ್ಲಿ ತುಂಬ ಸ್ಪೆಷಾಲಿಟಿ ಫ್ರೆಂಡ್ಸ್. ಮತ್ತು ಶ್ರಾವಣದಲ್ಲೂ ಹೋಗುತ್ತಂದೆ, ಬಟ್ ನಾನು ಶ್ರಾವಣದಲ್ಲಿ ಹೋಗಿರೋದು ನೋಡಿಲ್ಲ. ಇದನ್ನ ಜಾತ್ರೆಗೆ ಬಂದಾಗ ಆಗಿ ಹೋಗ್ತಿದ್ದಿದ್ದು ನಾನು ನೋಡಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಅದೇ ಸ್ಪೀಡಲ್ಲಿ ಅದೇ ಇದು ಉತ್ಸಾಹದಲ್ಲಿ ತಿರುಗ ಕೆಳಗಡೆ ಇಳಿಯುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚಿಕ್ಕ ತೇರು ಎಳಿತಾರೆ. ಅಂದರೆ ಬೆಟ್ಟದಿಂದ ಕೆಳಗಡೆ ಎಳೆದ್ರೆ ಸ್ವಾಮಿ ಅದು ಇಳ್ದಿರೋ ಖುಷಿಗೆ ಅವರೊಂದು ಚಿಕ್ಕ ತೇರು ಅಂತ ಎಳಿತಾರೆ. ಈ ತೇರು ಸ್ಪೆಷಾಲಿಟಿ ಏನಂದರೆ ರಾವಣನ ತಮ್ಮ ಆದಂತಹ ಇಂದ್ರಜಿತ್ ಅಂತ ಇರ್ತಾರಲ್ಲ ಫ್ರೆಂಡ್ಸ್, ಆ ಇಂದ್ರಜಿತ್ ಅವ್ರನ್ನ ವಾಹನವಾಗಿ ಕೂರಿಸ್ಕೊಂಡು ಭಗವಂತ ಇದೊಂದು ತೇರು ಎಳಿತಾರೆ. ಈ ತೇರು ಬಂದಾದಮೇಲೆ ಕರಿಯಮ್ಮನ ದೇವಸ್ಥಾನ ಅಂತ ಇದೆ, ಅಲ್ಲೇ ಪಕ್ಕದಲ್ಲೇ ಕರಿಯಮ್ಮನ ದೇವಸ್ಥಾನ ಅಂತ ಇದೆ. ನೋಡ್ತಾ ಇರ್ಬೋದು ನೀವು ಈ ಕರಿಯಮ್ಮನ ದೇವಸ್ಥಾನ ನೋಡಿ. ಈ ಕರಿಯಮ್ಮನ ದೇವಸ್ಥಾನದ ಹತ್ರ ದೇವ್ರು ಬಂದು ನಿಂತ್ಕೊಳತ್ತೆ. ಇಲ್ಲಿ ನೋಡಿ ಇಲ್ಲಿರೋದು ಕರಿಯಮ್ಮನ ದೇವಸ್ಥಾನ.
ಇದು ಮುಂಚೆ ಚಿಕ್ಕದಾಗಿತ್ತು ಗುಡಿ, ಈಗ ದೊಡ್ಡದಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್. ನಾನು ನೋಡಿದಾಗ ಚಿಕ್ಕ ಗುಡಿಯಾಗಿತ್ತು ಇದು. ಒಂದು ಸಣ್ಣ ಗುಡಿಯಲ್ಲಿ ಇದ್ರು ದೇವ್ರ ಅಮ್ಮನವರು, ಈಗ ಫುಲ್ ದೊಡ್ಡದಾಗಿ ಕಟ್ಟಿದ್ದಾರೆ ಅಂತ ನೋಡಿ. ದೇವರು ಆ ತೇರು ಬಂದಿದ ತಕ್ಷಣ ಇಲ್ಲಿ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡ್ತಾರೆ. ಒಂದು ಹಾಫ್ ಆನ್ ಅವರ್ ಫ್ರೆಂಡ್ಸ್ ತುಂಬ ಜೋರಾಗಿ ತುಂಬ ಶಬ್ದದಿಂದ ಕೂಡಂತಹ ಪಟಾಕಿಗಳನ್ನ ಇಲ್ಲಿ ದೇವ್ರ ಮುಂದೆ ಹೊಡಿತಾರೆ ಖುಷಿಗೋಸ್ಕರ, ಅಂದರೆ ಬೆಟ್ಟ ಹತ್ತಿ ಇಳಿದು ಬಂದಿರೋ ಖುಷಿಗೋಸ್ಕರ ಇಲ್ಲಿ ಈ ಥರದೊಂದು ಪಟಾಕಿ ಹೊಡಿತಾರೆ ಫ್ರೆಂಡ್ಸ್. ನಾನು ನೋಡ್ತಿದ್ದೆ ನೋಡಿ, ತುಂಬ ಕಲರ್ಫುಲ್ಲಾಗಿತ್ತು ಪಟಾಕಿಗಳು. ನೈಟೆಲ್ಲ ಪಟಾಕಿ ಎಲ್ಲ ಆದಮೇಲೆ ನಾವು ತಿರ್ಗಾ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಅಲ್ಲೇ ಒಂದು ಕಲ್ಯಾಣಿ ಇದೆ, ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ತಿರ್ಗಾ ನಾವು ಯಥಾ ಪ್ರಕಾರವಾಗಿ ಆ ದೇವ್ರ ಸವಾರಿ ಹೇಳೋ ಹತ್ರ ಹೊರಟು ನಿಂತ್ಕೊಂಡು ನೀವು ನೋಡ್ತಾ ಇರ್ಬೋದು. ದೇವ್ರ ಸವಾರಿ ಸವಾರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇಟ್ಕೊಂಡಿರ್ತೀರೋ ಅದು ಆಗುತ್ತೋ ಆಗಲ್ವೋ ಅನ್ನೋದು ಒಂದು ದೇವರು, ಅಂದರೆ ಉತ್ಸವ ಮೂರ್ತಿ ಎತ್ಕೊಂಡಿರೋರು ಅಲ್ಲಿ ಇಲ್ಲಿ ಒಬ್ಬರು ಪ್ರಶ್ನೆ ಕೇಳಿದಾಗ ಆ ದೇವರು ಎಡಕ್ಕೆ ಅಥವಾ ಬಲಕ್ಕೆ ಸೇರಿಸಿ ನಿಮ್ಮದು ಏನು ಕೆಲಸ ಕಾರ್ಯಗಳಿರ್ತೋ ಅದು ಆಗುತ್ತೋ ಆಗಲ್ವೋ ಅನ್ನೋದನ್ನು ಹೇಳುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಳ್ಳಿ ಜನ ದೇವ್ರ ಹತ್ರ ವಾಗ್ವಾದಕ್ಕೆ ಇಳಿಯೋದನ್ನ ನೀವು ನೋಡ್ತಾ ಇರ್ಬೋದು. ಅಂದರೆ ದೇವರು ಬಿಡಲ್ಲ, ಮನುಷ್ಯರು ಬಿಡಲ್ಲ, ಅಂದರೆ ಅವ್ರ ವ್ಯವಹಾರ ಏನಿದೆ, ಅವ್ರ ಭಕ್ತಿ ಏನಿದೆ ಅಂತ ಭಗವಂತ ಪರೀಕ್ಷೆ ಮಾಡೋ ಥರ ಇರುತ್ತೆ. ಒಂಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅಂದರೆ ನೀವು ನಿಜವಾಗ ಆಂಜನೇಯ ಏನು ಇಲ್ಲಿ ಫೀಲ್ ಮಾಡ್ಬೋದು. ಈಗ ಹೆಂಗೆ ಈ ಕೋತಿಗಳು ಅವ್ರಿಗೆ ಇಷ್ಟ ಬಂದಂಗೆ ಇರ್ತವೆ, ಅಂದರೆ ಏನು ಸಿಕ್ಕುತ್ತೋ ಅದು ತಿನ್ಕೊಂಡು ಎಲ್ಲಂದರೆ ಅಲ್ಲಿ ಹೋಗಿ ಮರದ ಕೆಳಗಡೆನೋ ಎಲ್ಲ ಒಂದು ಕಡೆ ಹಂಗೆ ಇಲ್ಲಿ ದೇವರು ಅದು ಇಷ್ಟ ಬಂದಿದ್ದ ಜಾಗಕ್ಕೆ ಹೋಗುತ್ತೆ ಫ್ರೆಂಡ್ಸ್. ನೀವೇನು ಅದನ್ನು ತಡೆಯಂಗೆ ಇಲ್ಲ, ನಿಮಗೆ ದೇವ್ರಿಗೆ ಇಷ್ಟ ಆದರೆ ಮಾತ್ರ ನಿಮ್ಮ ಹತ್ರ ಬಂದು ಏನು ಎತ್ತಂತ ಕೇಳುತ್ತೆ. ಇಲ್ಲಾಂದರೆ ಅಲ್ಲಿ ಕಳ್ಳೆಪುರಿ ಅಂಗಡಿ ಮತ್ತು ಅಲ್ಲಿ ಬಾಳೆ ಅಂಗಡಿ ಹತ್ರ ಎಲ್ಲ ಹೋಗಿ ನಿಂತ್ಕೊಂಡು ಕಾಟ ಕೊಡುತ್ತೆ ಅವ್ರಿಗೆ ಒಂಥರ. ಅಂದರೆ ಇಲ್ಲಿ ಈ ದೇವರು ಥರ ರಾಜ ಇದ್ದಂಗೆ ಫ್ರೆಂಡ್ಸ್, ಒಂಥರ ರಾಜನೇ. ಅಂದರೆ ನೀವು ಯಾವ ಥರ ಅಂದರೆ ಇಲ್ಲಿ ದೇವ್ರನ್ನ ಯಾವ ಥರ ಮಾತಾಡಿಸ್ತಾರೆ ಅಂದರೆ ಮನೆಯೊಳಗಡೆ ಒಬ್ಬ ನಮಗೆ ಗೊತ್ತಿರೋ ಹಿರಿಯರು ಇರ್ತಾರಲ್ಲ, ಆ ರೀತಿ ದೇವ್ರನ್ನ ಇದು ಮಾಡ್ತಾರೆ. ಅದು ದೇವರು ಅಷ್ಟೇ, ಅಲ್ಲಿ ನಮ್ಮ ಜನಗಳ ಮಾತನ್ನ ಕೇಳಿ ಅದರ ಕಷ್ಟ ಪರಿಹರಿಸೋದ್ರಲ್ಲಿ ತುಂಬ ಎತ್ತಿದ ಕೈ ದೇವರು. ನಾನು ನಿಜವಾಗ್ಲೂ ಎತ್ತಿದ್ದೆ ಫ್ರೆಂಡ್ಸ್, ಬಟ್ ಅದು ಹೆಂಗೆ ಎಳೆಯುತ್ತೆ ಅಂತ ನನಗೂ ಗೊತ್ತಾಗ್ತಿಲ್ಲ. ನಾನು ಟ್ರೈ ಮಾಡಿದೆ ನಿಲ್ಸನ ಅಥವಾ ಹೆಂಗೆ ನಾವು ಎಳಿದ ಕಡೆ ಬರುತ್ತಾ, ನಾವು ಎಳ್ದಿದ್ದ ಕಡೆ ಬರುತ್ತಾ ದೇವರು ಅಥವಾ ಏನು ಎತ್ತ ಅಂತ ನಾನು ಟ್ರೈ ಮಾಡಿದೆ. ಬಟ್ ನಿಜ ಹೇಳ್ತೀನಿ ಫ್ರೆಂಡ್ಸ್, ಈ ಹೋಗಿ ಒಂದು ಸತಿ ಟ್ರೈ ಮಾಡೋದು, ಅದು ಅನುಭವ ಪಟ್ಟವ್ರಿಗೆ ಅದು ಗೊತ್ತು ಅದು ಯಾವ ಥರ ದೇವ್ರು ಎಳೆಯುತ್ತೆ ಅಂತ. ಬಟ್ ನಿಜ ಹೇಳ್ತೀನಿ, ತುಂಬ ಪವರ್ಫುಲ್ ಇದೆ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ಅಂತ, ತುಂಬ ತುಂಬ ಪವರ್ಫುಲ್ ಇದೆ. ಈ ಪವರ್ಫುಲ್ ಇರೋ ಆಂಜನೇಯ ನೀವು ನೋಡ್ಬೋದು. ಯಾಕಂದರೆ ನಾನೀಗ ಒಂದು 100-120 ಕೆಜಿ ಇದ್ದೀನಿ, ಬಟ್ ನಾನು ನಿಂತ್ಕೊಂಡು ಎಳೆದ್ರೆ ಎಳಿಬೋದು, ನಾನು ನಿಂತ್ಕೊಂಡು ಎಳೆದ್ರೆ ಪಕ್ಕದಲ್ಲಿರೋರು ಬರ್ತಾರೆ. ಬಟ್ ನಾನು ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ನಾನು ಅಂದ್ಕೊಂಡಿರೋ ಕಡೆ ಆ ದೇವ್ರನ್ನ ಎಳಿಯೋದಕ್ಕೆ ನಿಜ ಒಂಚೂರು ಕದಲಲ್ಲ ಫ್ರೆಂಡ್ಸ್. ಅದು ಆ ದೇವ್ರು ಎಲ್ಲಿ ಯಾವ ಥರ ಇಷ್ಟಪಡುತ್ತೋ ಅದೇ ಥರ ಕದಲುತ್ತೆ ನೋಡಿ. ಅವನು ಎಷ್ಟು ಭಕ್ತಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ದೇವ್ರು ಎಷ್ಟು ಫೋರ್ಸ್ ಆಗಿ ಬರುತ್ತೆ ಅಥವಾ ಏನು ಎತ್ತ ಅಂತ. ಅಲ್ಲಿ ಭಕ್ತಿ ಒಂದೇ ಫ್ರೆಂಡ್ಸ್, ನೀವು ಏನೇ ಇದು ಮಾಡಿದ್ರು ಭಕ್ತಿ ಇಲ್ಲ ಅಂದರೆ ಅಲ್ಲಿ ಭಗವಂತ ಏನು ಕವಡೆ ಕಾಸಿನ ಕಿಮ್ಮತ್ ಕೊಡಲ್ಲ ನಿಮಗೆ ಅಂತ. ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ. ಆಂಜನೇಯ ಸ್ವಾಮಿ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮ್ಮನ್ನು ಆಶೀರ್ವದಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.